ಕಾವೇರಿ ಹೋರಾಟದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ನವರು ಧುಮುಕಿದರು. ಮಂಡ್ಯದಲ್ಲಿ ನಡೆದಂಥ ಹೋರಾಟ, ಆ್ಯಕ್ಚುಲಿ ಕುಮಾರಸ್ವಾಮಿ ಅವರು ಹಾಸ್ಪಿಟಲ್ನಲ್ಲಿದ್ದಾರೆ, ಇಲ್ಲ ಅವರು ನಾನು ಹೋಗ್ತೀನಿ ನಾನು ಹೋರಾಟದಲ್ಲಿ ಭಾಗವಹಿಸಬೇಕು ಅಂದ್ರಂತೆ ದೇವೇಗೌಡರು ತಡೆದಿದ್ದಾರೆ. ಪೂರ್ತಿ ಆರಾಮಾಗಿ ಡಾಕ್ಟರ್ ಹೇಳೋ ತನಕ ಹೊರಗೆ ಬರೋದು ಬೇಡ ಅಂತ ದೇವೇಗೌಡರೇ ಇವತ್ತಿನ ಈ ಹೋರಾಟಕ್ಕೆ ಬರ್ತಾರೆ ಅಂತಿತ್ತು, ಬರಲಿಲ್ಲ. ದೊಡ್ಡದೊಂದು ಪ್ರತಿಭಟನಾ ರ್ಯಾಲಿ ನಡೀತು ಮಂಡ್ಯದಲ್ಲಿ, ಜುಬಿಲಿ ಪಾರ್ಕ್ನಿಂದ ಡಿ ಸಿ ಕಚೇರಿಯ ತನಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಯಿತು. ಜಿ ಟಿ ದೇವೇಗೌಡರಿದ್ದರು, ಎಚ್ ಟಿ ಮಂಜು, ಸಿ ಎಸ್ ಪುಟ್ಟರಾಜು ಅವರು, ಡಿ ಸಿ ತಮ್ಮಣ್ಣ, ಅಣ್ಣದಾನಿ, ಸುರೇಶ್ ಗೌಡ ಸೇರಿದಂತೆ ಅನೇಕ ಜೆ ಡಿ ಎಸ್ ಮುಖಂಡರಿದ್ದರು. ಮಂಡ್ಯದಲ್ಲಷ್ಟೇ ಅಲ್ಲ, ಶ್ರೀರಂಗಪಟ್ಟಣದಲ್ಲೂ, ಅಲ್ಲಿ ಬೇರೆ ಬೇರೆ ಸಂಘಟನೆಗಳ ಹೋರಾಟ, ಭೂಮಿ ತಾಯಿ ಹೋರಾಟ ಸಮಿತಿ ಒಂದು ಪ್ರತಿಭಟನೆ ಮಾಡಿ ತಲೆ ಮೇಲೆ ಚಪ್ಪಡಿ ಕಲ್ಲು ಹೊತ್ಕೊಂಡು ಪ್ರತಿಭಟನೆ, ತಹಸೀಲ್ದಾರ್ ಕಚೇರಿಯ ತನಕ ರೈತರ ಮೆರವಣಿಗೆ ನಡೆಯಿತು. ಯಾರ್ಯಾರು ಏನೇನು ಮಾತಾಡಿದ್ರೆ ಕೇಳಿಸ್ಕೊಳ್ಳಿ. ಆರು ಸೀಟ್ ಕೆಲಸ ಕೊಟ್ಟವರಲ್ಲ ಸ್ವಾಮಿ ನಿಮ್ಗೆ ಮಂಡ್ಯ ಜಿಲ್ಲೆ ಜನ, ಆರು ಸೀಟು ಅದಕ್ಕಾದ್ರೆ ಅವಮಾನ ಮಾಡ್ತಾ ಇದ್ರೆ ಅದಕ್ಕಾಗಿ ನಮಗೆ ನೋವು ಕೊಡ್ತಾ ಇದೀರ ನೀವು? ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ಜಿಲ್ಲೆಯ ಜನ ಬೆಂಕಿ ಚೆಂಡಿದ್ದಂಗೆ, ಬೆಂಕಿ ಚೆಂಡಿದ್ದಂಗೆ ಆ ವಿಧಾನಸೌಧಕ್ಕೆ ಬೆಂಕಿ ಚೆಂಡ ಎಷ್ಟು ಮುಡ್ತೀವಿ ತೆಗೆದು ಮಂಡ್ಯದಿಂದ ಉರಿದೋಗ್ಬೇಕು ಎಲ್ಲ ವಿಧಾನಸೌಧದಲ್ಲಿ ಆಡಳಿತ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಬೆಂಕಿ ಜ್ವಾಲೆಯನ್ನ, ಮಂಡ್ಯ ಜಿಲ್ಲೆಯ ಬೆಂಕಿ ರೈತರ ಜ್ವಾಲೆಯನ್ನ ಅರ್ಥ ಮಾಡ್ಕೋಬೇಕು. ಗ್ಯಾರಂಟಿ ದಿನ ನೋಡ್ತೀರಿ, ರಾಮ ರಾಮ ಸಾಕಾಗೋಗಿದೆ ನೋಡಿ ನೋಡಿ. ಐದು ಗ್ಯಾರಂಟಿ ಶಿವ, ಐದು ಗ್ಯಾರಂಟಿ ಶಿವ, ಐದು ಗ್ಯಾರಂಟಿ ಶಿವ. ಮೈಲೂರು ಫ್ರೀ ಬಸ್ಸು ಶಿವ, ಕರೆಂಟ್ ತಗೊಳ್ಳಿ ಶಿವ, ಡಬಲ್ ಕರೆಂಟ್ ರೈತರು ಕೊಡಿ ಶಿವ, ಮನೆ ಕರೆಂಟ್ ಡಬಲ್ ಕೊಡಿ ಶಿವ, ಲಿಕ್ಕರ್ ಹೊಡೆಯೋರು 20 ರೂಪಾಯಿ ಜಾಸ್ತಿ ಕೊಡಿ ಶಿವ, ಇಲ್ಲಿ 2,000 ಕೊಡಿ ಶಿವ, ಒಂದಿಷ್ಟು ಊಟದ ಖರ್ಚು 2,000, ಒಂದಿಷ್ಟು ಊಟದ ಖರ್ಚಿಗೆ 2,000 ಅವ್ರು ಕೊಡೋದು. ಸಂಜೆ ಲಿಕ್ಕರ್ ಹೊಡೆದ್ರೆ 30 ಎಷ್ಟಾಯ್ತು ಶಿವ, ಎಷ್ಟಾಯ್ತು ಶಿವ, ಏನ್ ಮಾಡ್ಬೇಕು ಶಿವ ಗತಿ? ಇದನ್ನ ನೋಡಿದ್ರೆ ನಮ್ಮ ಮಕ್ಕಳು ನಮ್ಮ ಮುಕ್ತರು ನಮ್ ಮಾಡಿ ಈ ರೀತಿ ಮಾಡ್ತಾ ಇದ್ದೀರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.